ಗೆಳೆಯರ ಸ್ವಾಗತ ಮುಂದೆ ಜೋಗ್ ಜಂಕ್ಷನ್ನಾಗ. ಜೋಗ್ ಜಂಕ್ಷನ್ನಾಗ ನೋ ಟೆನ್ಷನ್, ಕರೋನಾ ಟೆನ್ಷನ್ ಇರಂಗಿಲ್ಲ ರೀ ಗೆಳೆಯರ. ಈ ಜೋಕನ್ನು ಕಳಿಸಿದವರು ರಘುತ್ತಮ್ ಪುರಾಣಿಕ್ ಅಂತ ಹೇಳಿ. ಈಗ ಅವರು ಆನ್ಸರಿಂಗ್ ಮಷಿನ್ ಬಗ್ಗೆ ಒಂದಿಷ್ಟು ವಿವರಗಳನ್ನು ಕಳಿಸ್ಯಾರ. ಹಳೆ ಕಾಲದಾಗ ಫೋನ್ಗಳದ್ದು ಹೆಂಗಿತ್ತಂತಂದ್ರೆ, ನೀವೇನ್ರಿ ಫೋನ್ ಮಾಡಿದ್ರಿ ಆ ಕಡೆ ಟ್ರಿನ್ ಟ್ರಿನ್ ಅಂತಿತ್ತು, ಮಂದಿ ಎತ್ತಿದ್ರು ಹಲೋ ಅಂತ ಮಾತಾಡ್ತಿದ್ರು. ಆದರೆ ಈಗ ಕಾಲ ಬದಲಾಗಿದ್ರಿ, ಮನೆಯಾಗಿರುವಂಥ ಮಷಿನ್ನು ಈಗ ಆನ್ಸರಿಂಗ್ ಮಷಿನ್ ಆಗ್ಯಾವ. ಅಂದ್ರೆ ಫೋನ್ನಾಗ ಒಂದು ಯಾವುದೋ ವ್ಯಕ್ತಿ ಧ್ವನಿ ಇರ್ತದೆ, ಅವರು ತಮಗೇನು ಬೇಕು ಅದನ್ನು ಮೆಸೇಜ್ ಬಿಡ್ತಾರೆ. ನೀವು ಆ ಮೆಸೇಜ್ ಕೇಳಿ ಅವರಿಗೆ ನಿಮ್ಮ ಮೆಸೇಜನ್ನು ಕೊಡಬಹುದು. ಹಿಂಗೆ ಬೇರೆ ಬೇರೆ ಮಂದಿ ಬೇರೆ ಬೇರೆ ಥರ ಮೆಸೇಜನ್ನು ಕೊಡ್ತಾರಂತೆ. ನಟ ಮತ್ತು ನಟಿ, ಗಂಡ ಹೆಂಡತಿ ಇಬ್ಬರು ಒಂದೇ ಮನೆಯೊಳಗಿದ್ದರೆ ಅವರು ಫೋನ್ ಎತ್ತಲಿಲ್ಲ ಅಂತಂದರೆ ಅವ್ರ ಆನ್ಸರಿಂಗ್ ಮಷಿನ್ ಏನು ಹೇಳ್ತದೆ ಅನ್ನೋ ಮೆಸೇಜ್ ಹಿಂಗದೆ. ನಾನು ನನ್ನ ಹೆಂಡತಿ ಕೆಲಸದಾಗಿದ್ದೇವೆ, ಮುಗಿಸಿ ಬಂದ ಕೂಡಲೇ ನಿಮ್ಗೆ ಉತ್ತರಿಸ್ತೇವೆ. ನೀವೇನರೆ ಮೆಸೇಜ್ ಕೊಡೋದಿದ್ರೆ ಕೊಡ್ರಿ, ಇಲ್ಲ ರೆಕಾರ್ಡ್ ಆಗ್ತದೆ ನಿಮ್ಮ ಮೆಸೇಜ್. ಇನ್ನು ವ್ಯಾಪಾರಿ ದಂಪತಿಗಳು ಹೆಂಗಿದ್ದಾರಂತ ನೋಡ್ರಿ. ನೀವು ವಾಯ್ಸ್ ಮಷಿನ್ನೊಂದಿಗೆ ಮಾತಾಡ್ಲಿಕ್ಕೆ ಹತ್ತೀರಿ, ನಾವಿಬ್ಬರು ಮನೆಯಾಗಿಲ್ಲ, ನಿಮ್ಮ ಮೆಸೇಜ್ ತಗೋತದದು. ಆವಾಗ ಆ ವಾಯ್ಸ್ ಮಷಿನ್ ಹೇಳ್ತಂತ, ನಾನು ನನ್ನ ಓನರ್ ಪರವಾಗಿ ನಿಮ್ಮ ಮೆಸೇಜ್ ತಗೋತೀನಿ. ನನ್ನ ಓನರ್ಸ್ ಇಬ್ಬರು ಭಾಳ ಕ್ಲೀನ್ ವ್ಯಕ್ತಿಗಳು, ಮನೆಯೆಲ್ಲ ಕ್ಲೀನ್ ಇಡ್ತಾರೆ, ತೋಟನೂ ಸ್ವಚ್ಛ ಇಡ್ತಾರೆ. ಅಷ್ಟೇ ಅಲ್ಲ, ಅವರು ಶೌಚಾಲಯಕ್ಕೂ ಡೊನೇಷನ್ ಕೊಡ್ತಾರೆ, ದೇವಾಲಯಕ್ಕೂ ಡೊನೇಷನ್ ಕೊಡ್ತಾರೆ, ಮತ್ತು ಹೆಸರು ಗಳಿಸ್ತಾರೆ. ಇಷ್ಟಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕಾಗೋದಿಲ್ಲ ನಮ್ಗೆ. ನಿಮ್ಮ ಮೆಸೇಜ್ ಏನದ ಬೇಡ್ರಿ, ಥ್ಯಾಂಕ್ ಯು. ಫೋನ್ ರಿಪೇರಿ ಅಂಗಡಿ ಅವ, ಅವ್ನ ಆನ್ಸರಿಂಗ್ ಮಷಿನ್ ಹಿಂಗದ, ಹಲೋ ಆನ್ಸರಿಂಗ್ ಮಷಿನ್ ಕೆಟ್ಟದ, ಅದಕ್ಕೆ ಸಾವಕಾಶ ಹೇಳ್ರಿ, ಯಾಕಂದ್ರೆ ನಾನು ನಿಮ್ಮ ಮೆಸೇಜನ್ನು ಬರ್ಕೊಂಡು ಅದನ್ನು ಮ್ಯಾಗ್ನೆಟ್ಲೇ ಫ್ರಿಜ್ಜಿಗೆ ಹಚ್ಚಬೇಕು, ಅಲ್ಲಿ ತನಕ ಲೇಟ್ ಆಗ್ತದೆ. ಇದು ಒಬ್ಬ ನಗುವಿಕೊಂದು ಆನ್ಸರಿಂಗ್ ಮಷಿನ್. ನಾನು ರಾಜೇಶ್, ನೀವು ಫೋನ್ ಕಂಪ್ನಿಯವ್ರು ನನಗೆ ಫೋನ್ ಮಾಡಿದ್ರಿ ಅಂತಂದ್ರೆ ನಾನು ನಿಮ್ಮ ಬಿಲ್ ಕಟ್ಟೇನಿ ಅಂತ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನೀವು ನನ್ನ ತಂದೆ ತಾಯಿ ಆಗಿದ್ರಿ ಅಂತಂದ್ರೆ ನನಗೆ ರೊಕ್ಕ ಕಳಿಸ್ರಿ, ಭಾಳ ಅರ್ಜೆಂಟ್ ಅದ. ನೀವು ನನ್ನ ಬ್ಯಾಂಕ್ನವರಾಗಿದ್ದೀರಿ ಅಂದ್ರೆ ನಿಮ್ಗೆ ತಿಳಿಯೋದಿಲ್ಲ, ಯಾಕಂದ್ರೆ ನೀವು ನಾನು ಕೇಳಿದಷ್ಟು ರೊಕ್ಕ ಕೊಡೋದಿಲ್ಲ, ಮತ್ತು ನೀವೇನು ನನ್ನ ಗೆಳೆಯರಾಗಿದ್ದೀರಿ ಅಂತ ನಾನು ಕೊಟ್ಟ ಸಾಲ ನೀವಿನ್ನು ವಾಪಸ್ ಕೊಟ್ಟಿಲ್ಲ ಅಂತ ನಾನು ನಿಮ್ಗೆ ನೆನಪು ಮಾಡ್ತೀನಿ. ಮತ್ತು ಇಷ್ಟೆಲ್ಲ ಆಗಿ ನೀವೇನು ಒಂದು ಚಂದೊಂದು ಹುಡುಗಿ ಫೋನ್ ಮಾಡಿದ್ರಿ ಅಂತಂದ್ರೆ ತಿಳ್ಕೊರಿ, ನನ್ನ ಹತ್ರ ಭಾಳ ರೊಕ್ಕದ, ಎಲ್ಲಿ ಕರೆದ್ರೂ ಬರ್ತೇನೆ. ಥ್ಯಾಂಕ್ ಯು. ಹೊಸದಾಗಿ ಮದುವೆ ಆದಂಥ ದಂಪತಿಗಳ ಆನ್ಸರಿಂಗ್ ಮಷಿನ್ ಹೆಂಗಿರ್ತಂತ, ಆ್ಯಕ್ಚುಲಿ ನಾವು ನಿಮ್ಮ ಫೋನ್ ತೊಗೊಳಿಕ್ಕಾಗಲ್ಲ, ಯಾಕಂದ್ರೆ ನಾವು ಗಂಡ ಹೆಂಡತಿ ಇಬ್ಬರು ನಮಗೇನು ಖುಷಿ ಕೊಡ್ತದೋ ಆ ಕೆಲಸ ಮಾಡೋದ್ರಾಗ ಬ್ಯುಸಿ ಇದ್ದೇವೆ. ನನ್ನ ಹೆಂಡತಿ ಮ್ಯಾಲೆ ಕೆಳಗೆ ಮಾಡ್ಲಿಕ್ಕತ್ತಾಳೆ, ನಾನು ಎಡಕ್ಕೆ ಬಲಕ್ಕೆ ಮಾಡ್ಲಿಕ್ಕತ್ತೀನಿ. ನಾನು ಹಲ್ಲು ತಿಕ್ಕೊಳ್ಳೋದಾದ ಕೂಡಲೇ ನಿಮ್ಮ ಮೆಸೇಜ್ ಕೇಳಿ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು. ಅರೆ ಎಲ್ಲಿ ಹೋಗ್ಬೇಡ್ರ, ಮಸ್ತ್ ಮನುಷ್ಯನ ಕರ್ಕೊಂಬರ್ತೀನಿ. ಒಂದು ಸಣ್ಣ ಬ್ರೇಕ್ ಆದ ಕೂಡಲೇ